Hi friends, very good morning. Welcome back to my YouTube channel, Shweta's Aduge Mane. Naan nim Shweta, Mysurinda. Ellaru hegidira? I hope ellaru chenagidira ankotini. Naan bandidini ondu beautiful, healthy, quick breakfast recipe jothe. Yen madak horatidini ankondra, confuse agbedi. ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಒಂದು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ, ಚೂರು ಮೊಸರು, ಒಂದೇ ಒಂದು ಸ್ಪೂನ್ ಆಯಿಲ್ಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡ್ಬಿಡೋಣ. ಬನ್ನಿ, ನಾನು ಮಾಡೋಕ್ಕೆ ಬಂದಿರೋದು ಚಪಾತಿ ವೆಜ್ ರೋಲ್. ಏನೇಳಿ? ಚಪಾತಿ ವೆಜ್ ರೋಲ್. ಯಾಕಂದರೆ ಡಬ್ಬಿಗೆ, ಸ್ನ್ಯಾಕ್ಗೆ, ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ, ಎಲ್ಲದಕ್ಕೂ ಮಲ್ಟಿಪರ್ಪಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋಣ. ನಾನು ತೊಗೊಂಡಿರೋದು ಒಂದು ಕಪ್ ಗೋಧಿ ಹಿಟ್ಟು, ಒಂದು ಕಪ್ ಮೈದಾ, ಚೂರು ಮೊಸರು, ಚೂರು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ತೀರ ಗಟ್ಟಿನೂ ಅಲ್ಲ, ತೀರ ಸಾಫ್ಟೂ ಅಲ್ಲ, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಕಲಸಿ ಇಟ್ಕೊಳ್ಳೋಣ. ಒಳಗಡೆ ಸ್ಟಫಿಂಗ್ಗೆ, ವೆಜ್ ರೋಲ್ಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ, ನಾನು ಬೀನ್ಸು ನೋಡಿ ನೈಸಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟು, ಕ್ಯಾಪ್ಸಿಕಮ್, ಒಂದು ಆನಿಯನ್, ಖಾರಕ್ಕೆ ತಕ್ಕಷ್ಟು ಗ್ರೀನ್ ಚಿಲ್ಲಿ. ನೀವು ಅಚ್ಚಕಾರದ ಪುಡಿ ಯೂಸ್ ಮಾಡ್ತೀನಿ ಅಂದರೆ ಯುವರ್ ವಿಶ್, ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡಿ ಅಚ್ಚಕಾರದ ಪುಡಿ ಯೂಸ್ ಮಾಡ್ಬೋದು. ಟೊಮೆಟೊ ಮತ್ತು ಕ್ಯಾಬ್ರೇಜ್ ಎಲ್ಲ ನೈಸಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ, ನೋಡಿ ಕಾಣಿಸ್ತಾ ಇದೆ ನಿಮಗೆ, ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಕೂಡ ಇಟ್ಕೋಬೋದು, ನನಗಷ್ಟು ಟೈಮ್ ಇಲ್ಲ, ಸೊ ಹಾಗಾಗಿ ನಾನು ತುರಿದಿಟ್ಕೊಂಡಿದ್ದೀನಿ. ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಕೂಡ ಇಟ್ಕೋಬೋದು. ನಿಮ್ಮ ಹತ್ರ ಪನ್ನೀರ್ ಇದ್ದರೆ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ, ಚೀಸ್ ಇದ್ದರೆ ಚೀಸ್ ಆ್ಯಡ್ ಮಾಡ್ಕೊಳ್ಳಿ, ಯುವರ್ ವಿಶ್. ನಿಮ್ಗೆ ಯಾವ್ದು ಇರುತ್ತೋ, ಯಾವ್ದು ಈಸಿ ಆಗುತ್ತೋ, ಸೊ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಗ್ರೀನ್ ಪೀಸ್ ಆ್ಯಡ್ ಮಾಡ್ತೀನಿ. ಆಮೇಲೆ ಮಸಾಲೆ ಏನೇನು ಬೇಕು ಅಂದರೆ ಚೂರು, ಕಿಚನ್ ಕಿಂಗು ಒಂದು ಸ್ಪೂನಷ್ಟು, ಒಂದು ಸ್ಪೂನಷ್ಟು ಗರಂ ಮಸಾಲ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಬನ್ನಿ ಕ್ವಿಕ್ಕಾಗಿ ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೀರ ಗಟ್ಟಿನೂ ಅಲ್ಲ, ತೀರ ಸಾಫ್ಟೂ ಅಲ್ಲ, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಗೆ ಕಲಸಿ ಇಟ್ಕೋತಾ ಇದ್ದೀನಿ. ನೋಡಿ, ಒಂದೇ ಡ್ರಾಪ್ ಆಯಿಲ್ ಹಾಕಿರೋದು ನಾನು. ನೀವು ಆಯಿಲ್ ಬೇಡ ಅಂತಂದರೆ ತುಪ್ಪನಾದರೂ ಆ್ಯಡ್ ಮಾಡ್ಕೋಬೋದು. ನಮ್ಮ ಚಪಾತಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಅದು ಸ್ವಲ್ಪ ನೀಟಾಗಿ ಮೈಕೊಡಲಿ, ಇನ್ನೂ ಸಾಫ್ಟ್ ಆಗುತ್ತೆ. ಮುಚ್ಚಿ ಇಟ್ಬಿಡೋಣ. ನಾನು ಸ್ಟಫಿಂಗ್ ರೆಡಿ ಮಾಡ್ಕೋತೀನಿ, ಆಕೆನ ನೋಡಿ ಫ್ರೆಂಡ್ಸ್. ನಾನು ಒಳಗಡೆ ವೆಜ್ ರೋಲ್ ಸ್ಟಫಿಂಗ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಚೂರು ಸಾಸಿವೆ, ಎಣ್ಣೆ ಕಾಯ್ದಿದೆ, ಕರಿಬೇವೆಲೆ, ಸ್ವಲ್ಪ ಕಡಲೆಬೇಳೆ, ಚೂರು ಉದ್ದಿನ ಬೇಳೆ, ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ, ಅದು ಸ್ವಲ್ಪ ಫ್ರೈ ಆಗಲಿ. ನಾನು ಈ ಟೈಮಲ್ಲಿ ಗ್ರೀನ್ ಚಿಲ್ಲಿ, ಸ್ವಲ್ಪ ಆನಿಯನ್, ಆನಿಯನ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಸೂರಿ ಮೇಥಿ, ಡ್ರೈ ಮೆಂತ್ಯ ಸೊಪ್ಪು, ಸ್ವಲ್ಪ ಸೊ ಅರೋಮಾಸ್ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಸೊ ಹಂಗಾಗಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಒಂದು ಸ್ಪೂನ್ ಅಷ್ಟು. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಶುಂಠಿನ ತುರಿದ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಇದ್ರದ್ದೆಲ್ಲ ಹಸಿ ವಾಸನೆ ಹೋಗಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಕುಕ್ ಆಗುತ್ತೆ, ಯಾಕಂದರೆ ನಾವು ನೈಸಾಗಿ ಚಾಪ್ ಮಾಡ್ಕೊಂಡಿದ್ದೀವಿ, ಸೊ ಅದಕ್ಕೋಸ್ಕರ. ಈ ಟೈಮಲ್ಲಿ ನಾನು ಸ್ವಲ್ಪ ಟೊಮ್ಯಾಟೊ, ನೋಡಿ ಗ್ರೀನ್ ಪೀಸ್ ತೊಳೆದಿಟ್ಕೊಂಡಿರೋಂಥ ಗ್ರೀನ್ ಪೀಸು, ಇದೆಲ್ಲ ಫ್ರೈ ಆದಮೇಲೆ ನಾನು ತುರಿದಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ತರಕಾರಿಗಳೆಲ್ಲ ನೀಟಾಗಿ ತೊಳೆದು ನೋಡಿ ಎಷ್ಟು ನೈಸಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈ ಥರ ನೈಸಾಗಿ ಚಾಪ್ ಮಾಡ್ಕೊಳ್ಳೋ ಉದ್ದೇಶ ಬೇಗ ಕುಕ್ ಆಗುತ್ತೆ ಅಂತ ಅಷ್ಟೇ. ಇದೆಲ್ಲ ನೀಟಾಗಿ ತೊಳೆದು ನೀರೆಲ್ಲ ಸೋಸಿ ಹಾಕಬೇಕು. ಅದೆಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀವು ಆಲೂಗಡ್ಡೆನ ಬೇಯಿಸೂ ಕೂಡ ಹಾಕ್ಕೋಬೋದು ಸ್ಮ್ಯಾಶ್ ಮಾಡಿ. ನಾನು ತುರಿದು ಹಾಕಿದ್ದೀನಿ ಯಾಕಂದರೆ ಇದ್ರ ಜೊತೆ ಅದು ಬೇಯಿಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ.
ಅದು ಸ್ವಲ್ಪ ಎಣ್ಣೆಲೆಲ್ಲ ಫ್ರೈ ಆಗಲಿ ನಾನು ಕೋಸು ಎಲೆಕೋಸ ಆಡ್ ಮಾಡೋದು ಮರ್ತುಬಿಟ್ಟಿದ್ದೆ ಅರಿ ಬರೀಲಿ ಸೋ ಇವಾಗ ಆಡ್ ಮಾಡ್ತಾ ಇದೀನಿ ನೋ ಪ್ರಾಬ್ಲಮ್ ಏನಾಗಲ್ಲ ಇನ್ನೊಂದು 2 ಮಿನಿಟ್ಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇನೆ ಇದೆಲ್ಲ ಸ್ವಲ್ಪ ಕುಕ್ ಆಗಲಿ ಇದೆಲ್ಲ ನೀಟಾಗಿ ಕುಕ್ ಆಗಿದೆ ಫ್ರೆಂಡ್ಸ್ ಈ ಟೈಮ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಉಪ್ಪು ಎಲ್ಲೂ ಹಾಕಿಲ್ಲ ಗೋಧಿ ಹಿಟ್ಟು ಕಲಸುವಾಗ ಮಾತ್ರ ಸ್ವಲ್ಪ ಹಾಕಿರೋದು ಅಷ್ಟೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗಳೆಲ್ಲ ಆಡ್ ಮಾಡ್ಕೊಳ್ಳೋಣ 1 ಸ್ಪೂನ್ ಅಷ್ಟು ಗರಂ ಮಸಾಲ 1 ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಮಸಾಲ ನಿಮಗೆ ಖಾರ ಬೇಕು ಅಂದ್ರೆ ನೀವು ಹಚ್ಚ ಖಾರದ ಪುಡಿ ಆಡ್ ಮಾಡ್ಕೋಬಹುದು ನಾನು ಮಕ್ಕಳಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು ಸೋ ಎರಡು ಗ್ರೀನ್ ಚಿಲ್ಲಿ ಆಡ್ ಮಾಡಿದೀನಿ ಸೋ ನಾನೇನು ಹಚ್ಚ ಖಾರದ ಪುಡಿ ಆಡ್ ಮಾಡ್ತಾ ಇಲ್ಲ ಇಷ್ಟೇನೆ ಇದು ಸ್ವಲ್ಪ ಬೇಗ ಬೇಯಿಕೊಳ್ಳುತ್ತೆ ಸ್ವಲ್ಪ ಬೇಯಿಕೊಳ್ಳಿ ಮಸಾಲೆ ಉಪ್ಪು ಖಾರ ಎಲ್ಲ ಹಿಡಿಲಿ ಇದನ್ನ ಆರಕ್ಕೆ ಬಿಟ್ಬಿಟ್ಟು ಚಪಾತಿ ಹಿಟ್ಟು ಲಟ್ಟಿಸ್ಕೊಳ್ಳೋಣ ಅಷ್ಟರಲ್ಲಿ ಚಪಾತಿ ಲಟ್ಟಿಸ್ಕೊಳ್ಳೋಣ ನೋಡಿ ಇದನ್ನ ನಾವು ಮೈದಾ ಹಿಟ್ಟಲ್ಲೂ ಮಾಡ್ಕೋಬಹುದು ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡ್ರೆ ವೆಜ್ ರೋಲ್ ಅಷ್ಟು ಚೆನ್ನಾಗಿ ಬರಲ್ಲ ಮೈದಾ ಅಷ್ಟು ಒಳ್ಳೇದು ಅಲ್ಲ ಹೆಲ್ತ್ಗೆ ಸೋ ಗೋಧಿ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು ಗೋಧಿನೇ ಯೂಸ್ ಮಾಡಿ ಅಂತ ಇದೆಲ್ಲ ಸ್ವಲ್ಪ ಆಗಲಿ ನಿಮಗೆ ಈಗ ಬೇಕಿದ್ರೆ ಈ ಟೈಮಲ್ಲಿ ಪನೀರ್ ಆ್ಯಡ್ ಮಾಡ್ಕೋಬೋದು ತುರಿದು ಚೀಸ್ ಹಾಕೋಬೋದು ಆಮೇಲೆ ಸ್ವೀಟ್ ಕಾರ್ನ್ ಈಗ ನಾನು ಹೇಳಿದ್ನಲ್ಲ ಪೀಸ್ ಅದ್ರ ಬದಲು ಸ್ವೀಟ್ ಕಾರ್ನ್ ಇದ್ದರೆ ನಿಮ್ಮಲ್ಲಿ ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಕೋಬೋದು ಇವರ್ ವಿಶ್ ನಿಮ್ಗೆ ಯಾವ ರೀತಿ ಬೇಕು ಇನೋವೇಟಿವ್ ಆಗಿ ಆ ರೀತಿ ಹಾಕೋಬೋದು ಪನೀರ್ ಹಾಕ್ಕೊಂಡ್ರೆ ಪನೀರ್ ವೆಜ್ ರೋಲ್ ಆಗುತ್ತೆ ಚೀಸ್ ಹಾಕ್ಕೊಂಡ್ರೆ ಚೀಸ್ ವೆಜ್ ರೋಲ್ ಆಗುತ್ತೆ ಎಲ್ಲ ನಮ್ಮ ಹತ್ರನೇ ಇರುತ್ತೆ ಇಂಗ್ರೀಡಿಯೆಂಟ್ಸು ಮಾಡೋ ವಿಧಾನ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಒಂದೇ ಮಸಾಲೆ ಒಂದೇ ತರಕಾರಿ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬನ್ನಿ ಇದೊಂದು ಸ್ವಲ್ಪ ಪುರಿ ಕಮ್ಮಿ ಮಾಡಿ ಬೇಯಿಸ್ಕೊಳ್ಳೋಣ ಇದೆಲ್ಲ ನೀಟಾಗಿ ಬೆಂದಿದೆ ನಾನು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ನಿಂಬೆಹಣ್ಣು ಇದ್ದರೆ ಸ್ವಲ್ಪ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನಿಂಬೆಹಣ್ಣು ಒಂದೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಒಂದೇ ಚಪಾತಿ ಒಂದೇ ಬೋರಿಂಗ್ ಪಲ್ಯ ಮಾಡಿಕೊಡೋ ಬದಲು ಈ ಥರ ಇನೋವೇಟಿವ್ ಆಗಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅವರು ಡಬ್ಬಿ ಫುಲ್ಲು ಖಾಲಿ ಮಾಡ್ಕೊಂಡ್ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸ್ವಲ್ಪ ಹಾರಲಿ ನಾನು ಅಷ್ಟರಲ್ಲಿ ಚಪಾತಿ ಲಟ್ಟಿಸ್ಕೋತೀನಿ ಇಟ್ಟು ತುಂಬ ಚೆನ್ನಾಗಿ ಮೈ ಕೊಟ್ಟಿದೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಆಗಿದೆ ನಾನು ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ನೋಡಿ ಈ ಸೈಜೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದೀನಿ ಇದ್ರ ಮೇಲೆ ಮಾಡಿಕೊಂಡ್ರೆ ನೀಟಾಗಿ ತೆಳುವಿಗೆ ಬರುತ್ತೆ ಚಪಾತಿ ನನಗೆ ಕಂಫರ್ಟಬಲ್ ಆಗಿರುತ್ತೆ ನೋಡಿ ನಾನು ಹುಂಡೆ ಮಾಡಿಕೊಂಡು ಚಪಾತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೆಡಿ ಚಪಾತಿ ಏನು ಮಾಡೋದೇನು ತೋರಿಸಲ್ಲ ಚಪಾತಿ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ಆಮೇಲೆ ನಾನು ಅದರೊಳಗೆ ಹೇಗೆ ಸ್ಟಫಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೆಂಚು ಕಾಯ್ದಿದೆ ಹೆಂಚು ಮೇಲೆ ಚಪಾತಿ ಲಟ್ಟಿಸ್ಕೊಂಡಿರೋದು ಮೀಡಿಯಮ್ ಸೈಜೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾವು ತುಂಬ ದೊಡ್ಡದು ಮಾಡಿಬಿಟ್ರೆ ಲಂಚ್ ಬಾಕ್ಸ್ ಹಿಡಿಯಬೇಕಲ್ವಾ ಸೊ ಹಾಗಾಗಿ ಲಂಚ್ ಬಾಕ್ಸ್ಗೆ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೀಡಿಯಮ್ ಸೈಜೇ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ತುಪ್ಪ ಹಾಕಿ ಎಷ್ಟು ಬೇಗ ಮಾಡಿದ್ರು ಹರಿಬರಿ ಹರಿಬರಿ ತುಂಬ ಲೇಟ್ ಆಗಿಬಿಡ್ತು ಇವತ್ತು ಫ್ರೈಡೇ ಆ್ಯಕ್ಚುಲಿ ಇದು ಫ್ರೈಡೇ ವ್ಲಾಗು ಕನ್ಫ್ಯೂಸ್ ಆಗಬೇಡಿ ಇದು ಫ್ರೈಡೇ ವ್ಲಾಗು ನಿಮಗೆ ಸ್ಯಾಟರ್ಡೇ ಬರುತ್ತೆ ಅಂದ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಬರ್ತಾ ಇದೆ ಎರಡು ತವ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೇಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಡಬ್ಬಿ ರೆಡಿ ಮಾಡಬೇಕು ಡಬ್ಬಿಗೂ ಕಟ್ಟಬೇಕು ತಿಂಡಿಗೂ ಕೊಡಬೇಕು ಸೊ ನಾನು ಮಾಡೋದನ್ನೇ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮನೇಲಿ ಏನು ಪ್ರಿಪೇರ್ ಮಾಡ್ತೀನೋ ನಾನು ಅದನ್ನೇ ವಿಡಿಯೋ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಅನಿಸುತ್ತೆ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಕಥರ ಉಬ್ಬು ಬರ್ತಾ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಚಪಾತಿ ತುಂಬ ಚೆನ್ನಾಗಾಗಿದೆ ಇದು ಒಳಗಡೆ ಹೇಗೆ ಸ್ಟಫ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಚಪಾತಿ ರೆಡಿಯಾಗಿದೆ ಸೊ ನಾನು ಫುಲ್ ಕವರ್ ಆಗಿ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸೊ ನಾವು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ಮಧ್ಯಕ್ಕೆ ಫಿಲ್ ಮಾಡ್ಕೊಳ್ಳೋಣ ಫಿಲ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಸಿ ಈರುಳ್ಳಿ
ಸ್ವಲ್ಪ ಕ್ಯಾಬ್ರೇಜ್ ಚೂರು ಟೊಮೆಟೊ ಹಾಕ್ಬಿಟ್ಟು ನೋಡಿ ಫಸ್ಟ್ ಕೆಳಗಡೆಯಿಂದ ರೋಲ್ ಮಾಡ್ಕೊಳ್ಳಿ ನೋಡಿ ನಮ್ಮ ಚಪಾತಿ ವೆಜ್ ರೋಲ್ ರೆಡಿ ಟು ಈಟ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ಇದನ್ನ ಹೀಗೇನೋ ಲಂಚ್ ಬಾಕ್ಸ್ ಹಾಕಬಹುದು ಅಥವಾ ಮಧ್ಯ ಕಟ್ ಮಾಡಿನೂ ಸಹ ಲಂಚ್ ಬಾಕ್ಸ್ ಹಾಕಬಹುದು ನಾನು ಹೀಗೇನೇ ಹಾಕ್ತೀನಿ ನೋಡಿ ನಾನು ನಿಮಗೆ ತೋರಿಸೋಣ ಅಂತ ಇನ್ನೊಂದು ಮಾಡ್ತಾ ಇದೀನಿ ಫಸ್ಟ್ ಚಪಾತಿಗೆ ಟೊಮೆಟೊ ಕೆಚಪ್ ದೊಡ್ಡವರಿಗೆ ಅಂತಂದ್ರೆ ಏನ್ ಕೆಚಪ್ ಏನ ಹಾಕೋ ಅವಶ್ಯಕತೆ ಇರಲ್ಲ ಸೋ ಮಕ್ಕಳಿಗೆ ಅಲ್ವಾ ಸ್ವಲ್ಪ ಇಷ್ಟ ಆಗುತ್ತೆ ಅವರಿಗೆ ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ಸಿಗುತ್ತೆ ಈ ಹಸಿ ಈರುಳ್ಳಿ ಟೊಮೆಟೊ ಈ ತರದೆಲ್ಲ ಹಾಕಿ ತರ ಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೂನು ಸುಧಾ ಏನೋ ಒಂದು ಇನೋ ಡೈಲಿ ಚಪಾತಿ ಬೋರಿಂಗ್ ಪಲ್ಯ ಮಾಡ್ಕೊಡೋದ್ರಿಂದ ಈ ತರ ಇನೋವೇಟಿವ್ ಆಗಿ ಮಾಡ್ಕೊಟ್ರೆ ಅವರಿಗೂನು ಇಷ್ಟ ಆಗುತ್ತೆ ನೋಡಿ ಹಿಡ್ಕೊಂಡು ಆರಾಮ್ಸೆ ತಿನ್ಕೋಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ನೋಡಿ ನಾನು ಇದೇ ತರ ಲಂಚ್ ಬಾಕ್ಸ್ ಗೆ ಕಟ್ತಾ ಇದೀನಿ ಅದು ಏನು ಆಗಲ್ಲ ಹೀಗೆ ಇರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಈ ರೆಸಿಪಿ ಇಷ್ಟ ಆದ್ರೆ ಟ್ರೈ ಮಾಡಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಎಮ್ಮಿ ವೆಜ್ ಚಪಾತಿ ರೋಲ್ ರೆಡಿ ಟು ಹೀಟ್ ಆಗಿದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೀವು ಬೇಕಾದ್ರೆ ಪನ್ನೀರ್ ಚೀಸ್ ಏನಾದರೂ ಆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಂಥದೇ ಬೇಕು ಅಂಥದೇ ಬೇಕು ಅಂತ ಏನಿಲ್ಲ ಹೀಗೇನೆ ತಿನ್ಬೋದು ಇದಕ್ಕೆ ಯಾವ ಗ್ರೇವಿ ಯಾವುದು ಬೇಕಾಗಲ್ಲ ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿ ಬಂದಿದೆಯಾ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನ ಇದನ್ನ ಇನ್ನ ಒಂದು ರೀತಿ ಮಾಡ್ಬೋದು ಇನ್ನೂ ಒಂದು ಮೆಥಡಲ್ಲಿ ಮಾಡ್ಬೋದು ಅದು ಹೇಗೆ ಅಂತ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ ದಯವಿಟ್ಟು ನಾನು ವಿಡಿಯೋಸ್ನ ಹೀಗೆ ವಾಚ್ ಮಾಡ್ತಾ ಇದ್ದೀನಿ ನಾನು ಇವಾಗ ಹೋಗಿ ಬರ್ತೀನಿ ಆಮೇಲೆ ಸಿಗ್ತೀನಿ ಮಧ್ಯಾಹ್ನ ಸಿಗ್ತೀನಿ ಈಗ ಸ್ವಲ್ಪ ಕೆಲಸ ಇದೆ ಇವರೆಲ್ಲ ಸ್ಕೂಲಿಗೆ ಹೋಗಲಿ ಓಕೆನಾ ಇವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅಗೇನ್ ಆವಾಗಲೇ ಹೇಳಿದೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಅಂತ ಆ್ಯಕ್ಚುಲಿ ಸ್ನಾನ ಪೂಜೆ ಎಲ್ಲ ಆಯಿತು ಇದು ಫ್ರೈಡೇ ವ್ಲಾಗ್ ನಿಮಗೆ ಗೊತ್ತಿರುತ್ತೆ ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫ್ರೆಂಡ್ಸ್ ಬಂದಿದ್ದರು ಸುಮಾರು ವರ್ಷ ಆದಮೇಲೆ ಮೀಟ್ ಮಾಡ್ತಾಯಿದ್ದೆ ಅನ್ಎಕ್ಸ್ಪೆಕ್ಟೆಡು ಏನು ಇನ್ಫಾರ್ಮೇಷನ್ ಇಲ್ಲದೇ ಸಡನ್ನಾಗಿ ಅನ್ಪ್ಲಾನ್ಡ್ ಅಂತಲೇ ಹೇಳ್ಬೋದು ಬಂದಿದ್ದರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಹೊರಟರು ಅವ್ರಿಗೆ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ್ದಾಯಿತು ಯಾಕಂದರೆ ಇವತ್ತು ಫ್ರೈಡೇ ಅಲ್ವಾ ಅವ್ರು ಬರ್ತಾರೆ ಅಂತ ನನಗೂ ಅಷ್ಟೇನು ಐಡಿಯಾ ಇರಲಿಲ್ಲ ಯಾಕಂದರೆ ಅವರು ಮುಂಚೆ ಇನ್ಫಾರ್ಮೂ ಮಾಡಿರಲಿಲ್ಲ ಸಡನ್ನಾಗಿ ಬಂದರು ಖುಷಿಯಾಯಿತು ಒಂದು ಕಡೆ ಸರ್ಪ್ರೈಸ್ ಫ್ರೆಂಡ್ಸ್ ಮೀಟ್ ಮಾಡಿ ಅವ್ರು ಬಂದಿದ್ದ ಖುಷೀಲಿ ನಾನು ವಿಡಿಯೋ ಮಾಡಬೇಕು ಕಂಟಿನ್ಯೂ ಮಾಡಬೇಕು ಅನ್ನೋದೇ ಮರೆತೋಯ್ತು ಸೊ ನಾನು ಇರಲಿಲ್ಲ ಅಂದಿದ್ರೆ ವಿಡಿಯೋ ಮಾಡಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾ ಇದ್ದೆ ತುಂಬ ಕ್ಲೋಸ್ ಸರ್ಕಲಲ್ಲಿ ಇರೋವಂಥ ಫ್ರೆಂಡ್ಸು ಬಂದರು ಹೋದರು ತಿಂಡಿ ಏನು ತಿನ್ನಲಿಲ್ಲ ಅವರು ಆಗಿತ್ತು ತಿಂಡಿ ಮುಗಿಸ್ಕೊಂಡೇ ಬಂದಿದ್ರು ಆ್ಯಕ್ಚುಲಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಸಾಂಬಾರ್ ರೆಸಿಪಿ ತೋರಿಸೋಣ ಅಂದ್ಕೊಂಡೆ ಅಡುಗೆ ಮಾಡೋದನ್ನ ಬಟ್ ಆಗಲಿಲ್ಲ ಅವ್ರು ಬಂದಿದ್ದ ಹರಿ ಬರೀಲಿ ನಾನು ಆಲ್ರೆಡಿ ಸಾಂಬಾರ್ ಆಯಿತು ನಾನು ಬೇಳೆ ಸಾಂಬಾರ್ ಬೇಳೆ ಬೀನ್ಸ್ ಕ್ಯಾರೆಟ್ ಹಾಕಿ ಸಾಂಬಾರ್ ಮಾಡಿದ್ದೆ ಅದು ಶೇರ್ ಮಾಡೋಕ್ಕಾಗಲಿಲ್ಲ ಸಾರಿ ಬೇಜಾರು ಮಾಡ್ಕೋಬೇಡಿ ಅದ್ರ ಜೊತೆ ಕಾಂಬಿನೇಷನ್ನು ಬೀನ್ಸ್ ಸಾರಿ ಇದು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಬೀಟ್ರೋಟು ಬೈ ಹಾರ್ಟ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಡೈಲಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಬೀಟ್ರೋಟು ಕಣ್ಣಿಗೆ ಮತ್ತು ಹಾರ್ಟ್ಗೆ ತುಂಬ ಒಳ್ಳೆಯದು ಬೀಟ್ರೋಟ್ ತಿಂತ ಬಂದರೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಬೀಟ್ರೋಟ್ ವೆರಿ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ತೀವಿ ಆಮೇಲೆ ಬ್ಲಡ್ ಕಂಟೆಂಟ್ ಯಾರಿಗೆ ರೆಡ್ ಬ್ಲಡ್ ಕಾರ್ಪಸಸ್ ಕಡಿಮೆ ಇರುತ್ತೋ ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ ಡೈಲಿ ಒಂದು ಬೀಟ್ರೂಟ್ ಹಸಿದಾಗಲಿ ಅಥವಾ ಬೀಟ್ರೂಟ್ ಜ್ಯೂಸ್ ಆಗಲಿ ಈ ಥರ ಕುಡ್ಕೊಂಬಂದರೆ ಬ್ಲಡ್ ಹಿಮೋಗ್ಲೋಬಿನ್ ಕಂಟೆಂಟ್ ದೇಹದಲ್ಲಿ ಬಾಡಿಲಿ ಬೇಗ ವೆರಿ ಕ್ವಿಕ್ ಆಗಿ ಹೆಚ್ಚಾಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಬನ್ನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಕ್ವಿಕ್ ಆಗಿ ಹಾಗೆ ಒಂದ್ಸಲಿ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ ಈ ಕಡೆ ಬೇಳೆ ಸಾಂಬಾರ್ ರೆಡಿ ಆಯಿತು ಬೇಳೆ ನಾನು ಬೇಳೆ ಸಾಂಬಾರ್ ಯಾವಾಗಲೂ ನಾನು ಪಾತ್ರೆಯೇ ಮಾಡೋದು ಕುಕ್ಕರಲ್ಲೆಲ್ಲ ಮಾಡಲ್ಲ ಬೀನ್ಸು ಕ್ಯಾರೆಟು ಒಂದೇ ಒಂದು ಆಲೂಗಡ್ಡೆ ಹಾಕಿ ಸಿಂಪಲ್ಲಾಗಿ ಬೇಳೆ ಸಾರು ಮಾಡಿದ್ದೀನಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ
ಈ ಕಡೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ವೆರಿ ಸಿಂಪಲ್ ನೋಡಿ ಬೀಟ್ರೋಟ್ ಸಣ್ಣದಾಗಿ ಹೆಚ್ಚಿ ಬಿಸಿನೀರಲ್ಲಿ ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ ಅಷ್ಟೇನೆ ಇಟ್ಬಿಟ್ಟಿದ್ದೆ ನಿಜ ಮರ್ತುಬಿಟ್ಟಿದ್ದೆ ನಾನು ವಿಡಿಯೋ ಕಂಟಿನ್ಯೂ ಮಾಡಬೇಕು ಅನ್ನೋದನ್ನು ಯಾರಾದರೂ ಬಂದೋದ್ರೆ ಹಾಗೆ ಅಲ್ವಾ ಅದೇ ಹ್ಯಾಂಗ್ ಓವರಲ್ಲಿ ಇರ್ತೀವಿ ಏನೇನು ಮಾತಾಡಿದ್ವಿ ಅದೆಲ್ಲ ರಿಕಾಲ್ ಮಾಡ್ಕೊತಾ ಇದ್ದೆ ಸೊ ಆಮೇಲೆ ನೆನಪಾಯ್ತು ಓ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೀನಿ ವಿಡಿಯೋ ಸ್ಟಾಪ್ ಮಾಡಿಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ ಅಷ್ಟು ನಿಜ ಮರ್ತಿದ್ದೆ ಸೊ ಹಾಗಾಗಿ ಹಾಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ಶೂಟ್ ಮಾಡ್ತಾಯಿದ್ದೀನಿ ಇದು ಬಿಟ್ರೋಟ್ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಚೂರು ಬೇಯಲಿ ಏನಿಲ್ಲ ಚೂರು ಕ್ಯಾರೆಟ್ ತೋ ಸಾರಿ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೂರು ಹಸಿಮೆಣಸಿನ್ಕಾಯಿ ಇಷ್ಟೇ ಫ್ರೆಂಡ್ಸ್ ಕ್ವಿಕ್ಕಾಗಿ ಬಿಟ್ರೋಟ್ ಪಲ್ಯ ಹೇಗೆ ಮಾಡೋದು ಉಪ್ಸಾರು ಇರ್ಬೋದು ಅಥವಾ ಸಾಂಬಾರು ಇರ್ಬೋದು ಸೈಡ್ಗೆ ಏನಾದರೂ ಬೇಕು ಅನಿಸಿದಾಗ ಹೇಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಇಮಿಡಿಯೇಟಾಗಿ ತೋರ್ಸೋಕ್ಕೆ ಅಂತ ನೋಡಿ ನಾನು ಬೇಯೋಕ್ಕಾಕಿ ಒಂದು 5 ನಿಮಿಷ ಆಗಿತ್ತು ನಾನು ತುಂಬ ನೈಸಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇದೊಂದು 2 ಸೆಕೆಂಡ್ಸ್ ಬೇಯಲಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಬೀಟ್ರೋಟ್ ಎಲ್ಲ ಬೇಯಿಸ್ಕೊಂಡಾಯಿತು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಿಂಪಲ್ಲು 2 ಕಾಳು ಸಾಸಿವೆ ಕರಿಬೇವಿನ ಎಲೆ ಹೋಟೆಲ್ ಸ್ಟೈಲ್ ಬೀಟ್ರೋಟ್ ಪಲ್ಯ ಸಾಂಬಾರು ಪ್ಲೇನ್ ಸಾಂಬಾರ್ಗಂತಲ್ಲ ಈವನ್ ಚಪಾತಿಗೆ ಆಮೇಲೆ ದೋಸೆಗೆ ನೈಟ್ ಚಪಾತಿ ಮಾಡ್ಕೋತೀವಲ್ಲ ಅದಕ್ಕೆ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ಚೂರು ಕಡಲೆಬೇಳೆ ಉದ್ದಿನ ಬೇಳೆ ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ 1-2 ಕಾಳು ಜೀರಿಗೆ ನಿಮಗೆ ಬೇಕಿದ್ದರೆ ಅಚ್ಚಕಾರದ ಪುಡಿ ಹಾಕ್ಕೋಬೋದು ಖಾರಕ್ಕೆ ನಾನು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹೇಗೆ ಅನ್ನಿಸ್ತಾ ಇದೆ ನನ್ನ ರೆಸಿಪೀಸ್ ನೀವು ಟ್ರೈ ಮಾಡ್ತಾ ಇದ್ದೀರಾ ಹೇಗೆ ಬರ್ತಾ ಇದೆ ನನ್ನ ವಿಡಿಯೋಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ಏನಾದರೂ ಸಜೆಷನ್ ಕೊಡಬೇಕು ಅಂತಂದರೆ ಪ್ಲೀಸ್ ದಯವಿಟ್ಟು ಸಜೆಸ್ಟ್ ಮಾಡಿ ನಾನು ಅದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಳವಡಿಸ್ಕೋತೀನಿ ಇವಾಗ ಇದೆಲ್ಲ ಫ್ರೈ ಆಗಿದೆ ನಾನು ಇವಾಗ ಇದಕ್ಕೆ ಆಯಿಲ್ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಆನಿಯನ್ ಹಾಕೋತಾ ಇದ್ದೀನಿ ನೋಡಿ ಬೇಗ ವಿತಿನ್ 5-10 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಟೈಮ್ ಏನು ತೊಗೊಳ್ಳಲ್ಲ ನಾವು ಬೀಟ್ರೋಟ್ ಬೇಯಿಸೋವಾಗ ಚೂರು ಉಪ್ಪು ಹಾಕ್ಕೊಂಡಿದ್ದಿದ್ದು ಅಷ್ಟೇ ಯಾಕಂದರೆ ಬೀಟ್ರೋಟ್ ಉಪ್ಪು ಹಿಡೀಲಿ ಅಂತ ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸಪ್ಪೆ ಆದರೂ ತಿನ್ಬೋದು ಉಪ್ಪು ಆದರೆ ತಿನ್ನೋಕ್ಕಾಗತ್ತಾ ನೀವೇ ಹೇಳಿ ನೋಡಿ ಮಾಡಿ ಹಾಕ್ಕೋಬೇಕು ಉಪ್ಪು ಯಾಕಂದರೆ ಸ್ವಲ್ಪ ಬೇಸವಾಗಿ ಹಾಕ್ಕೊಂಡಿದ್ದೀವಲ್ವಾ ಸೊ ಅದಕ್ಕೋಸ್ಕರ ಈ ಹಸಿ ವಾಸನೆ ಆನಿಯನ್ ಏನು ಹಸಿ ವಾಸನೆ ಇದೆಯೋ ಅದೆಲ್ಲ ಹೋಗಲಿ ನಾನು ಪಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ರೈಸ್ಗೆ ಸಾಂಬಾರು ಆಯಿತು ಪಲ್ಯ ಮಾಡಿದರೆ ಮುಗೀತು ಮುದ್ದೆ ಮಾಡ್ಕೋಬೇಕು ನಾನು ಈ ಟೈಮಲ್ಲಿ ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟರ್ಮರಿಕ್ ಆ್ಯಡ್ ಆದಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಯಾಕಂದರೆ ಬೀಟ್ರೋಟು ನೋಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರು ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಸೊ ಈ ರೀತಿ ಮಾಡಿ ಯಾಕೆ ಇಷ್ಟ ಆಗಲ್ಲ ನಂಗೆ ನೀವು ಕಮೆಂಟ್ ಮಾಡ್ತೀರಾ 1 ಸ್ಪೂನಷ್ಟು ಗರಂ ಮಸಾಲ ನೆಕ್ಸ್ಟ್ 1 ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಕಾಣಿಸ್ತಾ ಇದೆ ನಿಮಗೆ ಅನ್ಕೋತೀನಿ ಫ್ರೆಂಡ್ಸ್ ನಾವು ಹೋಟ್ಲಲ್ಲಿ ಕೊಡ್ತಾರಲ್ಲ ಪುಟ್ಟ ಪುಟ್ಟ ಬೌಲಲ್ಲಿ ಬೀಟ್ರೋಟ್ ಪಲ್ಯ ಅವ್ರು ಈ ಥರನೇ ಮಾಡೋದು ನಾನು ಮಾಡೋ ರೀತಿ ನೀವು ಮಾಡಿ ನೋಡಿ ಬೀಟ್ರೋಟ್ ತಿನ್ನಲ್ಲ ಅನ್ನೋರು 2-2 ಸಲ ಹಾಕಿಸ್ಕೊಂಡು ತಿಂತಾರೆ ತುಂಬ ಹೆಮ್ಮೆಯಾಗಿರುತ್ತೆ ಯಾಕಂದರೆ ನಾನು ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಈಗ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಆ ಫ್ಲೇವರೇ ಚೇಂಜ್ ಆಯಿತು ಹೇಳ್ಕೋಬೇಕಂದ್ರೆ ಬೀಟ್ರೋಟಲ್ಲಿರೋ ಸ್ವೀಟ್ನೆಸ್ಸು ಈ ಪಲ್ಯದಲ್ಲಿ ಒಂಚೂರು ಗೊತ್ತಾಗಲ್ಲ ಈ ಥರ ಮಾಡಿ ನೋಡಿ ನೀವು ಬೇರೆ ಥರ ಮಾಡಿರ್ತೀರಾ ಇಲ್ಲ ಅಂತಲ್ಲ ಮನೇಲಿ ಬಟ್ ನಾನು ತೋರಿಸೋ ರೀತಿ ಮಾಡಿ ನೋಡಿ ಆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೋಡಿ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಯಾಕಂದರೆ ಒಂದು ಫ್ರ್ಯಾಂಕಾಗಿ ಹೇಳಲ್ಲ ನನ್ನ ಮಗಳು ಹಿಡ್ಕೋತಾ ಇದ್ಲು ವಿಡಿಯೋ ಮಾಡೋವಾಗ ಇವತ್ತು ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಮಧ್ಯಾಹ್ನ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದಿದು ತುಂಬ ಕಷ್ಟ ಆಗ್ತಾ ಇದೆ ಫೋನ್ ಎಲ್ಲಿ ಇಟ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ಓಪನಾಗಿ ಹೇಳ್ಕೊತಾ ಇದ್ದೀನಿ ಅದರಲ್ಲಿ ಏನು ಮುಚ್ಚು ಮರೆ ಎಲ್ಲ ನನ್ನ ಮಗಳಿಗಿದ್ರೆ ತುಂಬ ಈಸಿ ಆಗ್ತಾಯಿತ್ತು ಯಾಕಂದರೆ ನನ್ನ ಕ್ಯಾಮ್ರಾಮನ್ ನನ್ನ ಮಗಳು ಅಂತಲೇ ಹೇಳ್ಕೋಬೋದು ಇದು ಸ್ವಲ್ಪ ಆಗಿದೆ ಸ್ವಲ್ಪ ಬೀಟ್ರೋಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕುಕ್ಕರ್ ವಿಷಲ್ಲು ಸೌಂಡ್ಗೆ ಇಗ್ನೋರ್ ಮಾಡಿ ಬ್ಯಾಕ್ಗ್ರೌಂಡ್ ಸೌಂಡ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ
ಇದೂ ಬಿಸಿ ಇದೆ, ಇದೂ ಬಿಸಿ ಇದೆ, ಸ್ವಲ್ಪ ನೋಡಿ ಮಾಡಿ ಹಾಕೊಳ್ಳಿ. ನಿಜ ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಏನೇ ಮಾಡೋಕ್ಕೂ ಅಮ್ಮ ಫೋನ್ ಹಿಡ್ಕೊಳ್ಳ, ಅಮ್ಮ ಫೋನ್ ಹಿಡ್ಕೊಳ್ಳ ಅಂತ ಹಿಂದೆ ಹಿಂದೆ ಗುಬ್ಬಿ ಮರಿ ಥರ ಬರುತ್ತೆ. ಈ ಬುದ್ಧಿ ನನ್ನ ಮಗನಿಗಿಲ್ಲ. ಬಟ್ ಇವಾಗ ನಾನೇ ಮಾಡ್ಕೋತಾ ಇದ್ದೀನಲ್ವಾ, ಈ ಟೈಮಲ್ಲಿ ನಿಜ ತುಂಬ ನೆನಪಾಗ್ತಾ ಇದ್ದಾಳೆ. ಮಿಸ್ ಯು ಚಾರು, ಸ್ಕೂಲ್ಗೆ ಹೋಗಿದ್ದಾಳೆ, ಇನ್ನೆಲ್ಲೂ ಹೋಗಿಲ್ಲ ಅವಳು. ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಯಿತು. ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ಗೋಸ್ಕರ ಸ್ವಲ್ಪ ಕಾಯಿತುರಿ, ನೀವು ಕಾಯಿತುರಿ ತಿನ್ನಲ್ಲ ಅನ್ನೋದಾದರೆ ನೋಡಿ. ಫೈನಲಿ ನಮ್ಮ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ, ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ ಸ್ವೀಟ್ನೆಸ್ಸು, ಬೀಟ್ರೂಟಲ್ಲಿರೋ ಸ್ವೀಟ್ನೆಸ್ಸು ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ. ನೀವು ಕಾಯಿತುರಿ ತಿನ್ನಲ್ಲ ಅಂದರೆ ಕಾಯಿತುರಿ ಏನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಇವರ ವಿಷಯ. ನೀವು ತಿಂತೀನ ಅಂತಂದರೆ ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೀಟ್ರೂಟ್ ಪಲ್ಯ. ನಂದು ಸಾಂಬಾರು ಆಯಿತು, ರೈಸ್ ಆಯಿತು, ಪಲ್ಯನೂ ಆಯಿತು, ಮುದ್ದೆ ಒಂದು ಮಾಡಬೇಕು. ಇವಾಗಲೇ ಮಾಡಲ್ಲ, ಹಸ್ಬೆಂಡ್ಗೆ ಫೋನ್ ಮಾಡಿ ನೋಡಿ ಮಾಡಿ ಮಾಡ್ತೀನಿ, ಬರ್ತೀನಿ ಇವಾಗ ಅಂತಂದರೆ ಮುದ್ದೆ ಮಾಡ್ತೀನಿ, ಇಲ್ಲಾಂದರೆ ಇನ್ನು ಸ್ವಲ್ಪ ಟೈಮ್ ಆದಮೇಲೆ ಅವ್ರು ಬಂದಾಗ ಮುದ್ದೆ ಮಾಡ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನಮ್ಮ ಬೀಟ್ರೂಟ್ ಪಲ್ಯ. ಯಮ್ಮಿ ಯಮ್ಮಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಈ ರೆಸಿಪಿ ನೀವು ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೋಗಿ ಬರ್ತೀನಿ, ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಆಲ್. ನಾನು ನಿಮ್ಮ ಮನೆ ಮಗಳು ಶ್ವೇತಾ ಸತೀಶ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೋಗಿ ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್, ಲವ್ ಯು ಆಲ್ ಆಟ್.